ಹಾಯ್ ಫ್ರೆಂಡ್ಸ್, ನಾನು ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನಪ್ಪ ಅಂತಂದರೆ ನನಗೆ ನಾಟಿ ಕೋಳಿ ತಿನ್ನಬೇಕಂತ ಆಸೆ ಆಯಿತು, ಅದಕ್ಕೋಸ್ಕರ ಒಟ್ಟು ಕೋಳಿ ಅಂತ ತಗೊಂಬಂದೆ. ಆದರೆ ನಮ್ಮಪ್ಪ ಏನು ಮಾಡ್ತಿದ್ದೀಪ್ಪ? ಚಿಕನ್ ಪೆಪ್ಪರ್ ಡ್ರೈ, ನಾಟಿ ಕೋಳಿ ಚಿಕನ್ ಪೆಪ್ಪರ್ ಡ್ರೈನ ಮಾಡ್ತಿದ್ದಾರೆ. ಯೂಶ್ವಲಿ ನಮ್ಮಪ್ಪ ಚಿಕನ್ ಐಟಮ್ಸ್, ಮಟನ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ವಿಡಿಯೋ ಒಳಗಡೆ ಹೋಗಿಂತ ಮುಂಚೆ ಚಾನಲ್ ಯಾರು ಒಬ್ಬರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಆಲ್ರೆಡಿ ನಮ್ಮಪ್ಪ ನಾಟಿ ಕೋಳಿಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಒಂದ್ಸಲ ಹೇಳಿಸ್ತೀನಿ ಹೆಂಗೆ ಮಾಡಬೇಕು ಏನು ಅಂತ. ಬನ್ನಿ, ಈಗ ಫುಲ್ ರೆಡಿ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಏನು ಜಾಸ್ತಿ ಐಟಮ್ ಬೇಕಾಗಿಲ್ಲ. ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಈರುಳ್ಳಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು, ಚಿಕನ್ ಮಸಾಲ ಮತ್ತು ಎಣ್ಣೆನ ಅಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಒಳಗಡೆ ಏನಪ್ಪ ಅಂತಂದರೆ ಚಿಕನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ ಪ್ರೋಸೆಸ್ ಹೆಂಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಮ್ಮ ಅಣ್ಣ ಒಳಗಡೆ ಇದ್ದಾನೆ, ಎಡಿಟಿಂಗ್ ಅಲ್ಲಿ ಮಾಡಲಿದ್ದಾನೆ. ಇದನ್ನು ತೋರಿಸ್ತೀನಿ. ಯೂಶ್ವಲಿ ಅವ್ರು ಒಳಗಡೆ ಹೋಗ್ಬಿಟ್ರೆ ಬೈದು ಕಳಿಸ್ಬಿಡ್ತಾನೆ ಎಡಿಟ್ ಮಾಡ್ಬೇಕಾದ್ರೆ, ಬಟ್ ಇವತ್ತು ಬೈಯಂಗಿಲ್ಲ, ಕೇಳಿ ಫಕ್ ಮಾಡ್ತಾ ಇದ್ದೀನಿ ನಾನು. ಅದನ್ನು ಹಿಂಗೆ ಬರ್ತಾ ಇದ್ದೀನಿ, ಚೆನ್ನಾಗಿ ನಮ್ದೆಲ್ಲ ರೂಮ್ ಸ್ವಲ್ಪ ಗಲೀಜ್ ಆಗಿರುತ್ತೆ. ನಾವು ಬ್ಯಾಚುಲರ್ಸ್ ಹಿಂಗೆ ಇರೋದು. ಇದು ಹೆಂಗೆ ಅಂದರೆ ಫ್ಯಾಮಿಲಿ ರೂಮಲ್ಲಿ ಬ್ಯಾಚುಲರ್ಸ್ ಹೆಂಗಿದ್ರೆ ಅಂತ ನಾನು ತೋರಿಸ್ಕೊಡ್ತಾರೋದು, ಉದಾಹರಣೆ ತೋರಿಸ್ಕೊಡ್ತಾರೋದು. ಸೊ ಅದರಿಂದ ನಮ್ಮ ರೂಮ್ ಇದೆ, ಅದರಿಂದ ಯಾರು ಬೇಜಾರು ಮಾಡ್ಕೊಬಾರ್ದು. ಇಲ್ಲಿ ನಮ್ಮದು ಎಡಿಟಿಂಗ್ ಆಗಿದೆ, ಈಗ ನಮ್ಮ ವಿಡಿಯೋ ಬರ್ತಾ ಇದೆ. ಈಗ ಇಲ್ಲೊಂದು ಪ್ರೀ ಪ್ರಮೋಷನ್ ಮಾಡ್ಕೊಳ್ಳೋದು ಹಿಂಗೆ ಅಂತ ತೋರಿಸ್ತೀನಿ ನಿಮಗೆ. ಲಿಖಿತ್ ಶೆಟ್ಟಿ ಬ್ಲಾಗ್ಸಲ್ಲಿ ಒಂದು ಗೇಮ್ ವಿಡಿಯೋ ಹಾಕಿದ್ದೀವಿ, ಅದನ್ನು ದಯವಿಟ್ಟು ಎಲ್ಲ ನೋಡಬೇಕಾಗಿ ವಿನಂತಿ. ಅಷ್ಟೇ ನೋಡಿ ಗೈಸ್, ಪ್ರಮೋಷನ್ ಮಾಡ್ಕೊಂಬಿಟ್ಟ. ಆ್ಯಕ್ಚುಲಿ ಇವಾಗ ನಾನು ಆ ಚಾನಲಲ್ಲಿ ಲಿಖಿತ್ ಶೆಟ್ಟಿ ಬ್ಲಾಗ್ಸಲ್ಲಿ ಒಂದು ಗೇಮ್ ಆಡಿದ್ದೀರಿ, ಯಾವತ್ತೂ ಆಡಿರಲಿಲ್ಲ ಆ ಗೇಮು, ಒಂಥರ ಸಖತ್ತು ಫನ್ ಆಗಿತ್ತು. ಎಷ್ಟು ಕಡೆ ಬರುತ್ತೆ ವಿಡಿಯೋ ಅಪ್ಲೋಡ್ ಆಗೋಷ್ಟು? ಇದು ಅಪ್ಲೋಡ್ ಆಗಿರುತ್ತೆ. ಹೌದಾ? ಆಲ್ರೆಡಿ ಇರುತ್ತೆ, ಆಲ್ರೆಡಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆ ಫನ್ನಾಗಿ. ಈಗ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾನೆ, ತುಂಬ ಹಾರ್ಡ್ ವರ್ಕರು. ಈಗ ನಾನು ಮಾಡಿಸ್ತಾ ಇರೋ ಚಿಕನ್ ಪೆಪ್ಪರ್ ಡ್ರೈನ ತಿನ್ನೋದಕ್ಕೆ ಕಾಯ್ತಾನೆ. ಕರೆಕ್ಟಾ? 100% ಚಿಕನ್ ಲವರ್ ನಾನೇ, ನನ್ನ ಕಂಡೆ ಚಿಕನ್ ಲವರ್ ಅಂತ. ಈಗ ಬನ್ನಿ, ವಿಜಿಲೆಲ್ಲ ಆಗಿದೆ, ಈಗ ನಮ್ಮ ಅಪ್ಪನ ಹತ್ರ ಡೈರೆಕ್ಟಾಗಿ ಹೋಗೋಣ. ಓಕೆ ಗಾಯ್ಸ್, ಇವಾಗ ಒಳಗಡೆ ಹೋಗೋಣ. ನೋಡಿ ನಮ್ಮಪ್ಪ ಹೇಳಪ್ಪ, ಎಲ್ರಿಗೂ ಹಂಗೆ ಒಂದ್ಸರಿ ತಿರುಗು ಸ್ಟೈಲ್ ಆಗಿ ಕೊಡ್ತೀನಿ ನೋಡೋಣ ಸ್ಟೈಲು. ಹಿಂಗೆ ನಾಟಿ ಕೋಳಿ ಉಪ್ಪಾಗಿ ಬೇಯಿಸಿರೋದು ಅಂತೀವಿ. ನೋಡಿ ಗಾಯ್ಸ್, ಆ್ಯಕ್ಚುಲಿ ಇದನ್ನ ಉಪ್ಪಾಗಿ ಬೇಯಿಸಿದ್ದಾರೆ. ನಾಟಿ ಕೋಳಿ ಯೂಶ್ವಲಿ ತಿನ್ನಲ್ಲ ಜಾಸ್ತಿ, ತುಂಬ ಕಾಸ್ಟ್ಲಿ ಅಂದ್ಬಿಟ್ಟು, ಬಟ್ ಇವತ್ತು ನಾನು ತಿನ್ನಲೇಬೇಕು ಅಂತ ತರಿಸಿದ್ದೀನಿ. ಅದು ನಮ್ಮ ಅಪ್ಪಗೆ ಇಷ್ಟ. ಇಷ್ಟ ಅಪ್ಪನಿಗೆ ನೋಡ್ತೋಳಿ, ನಿಮ್ಗೆ ಸ್ಟಾರ್ಟ್ ಬಿಡಿ ಶಾರ್ಟ್ ಅಂತ. ಇವಾಗ ನೋಡಿ ಇಡ್ಮಿ ಶಾರ್ಟ್ ಏನೇನು ಪ್ರೊಸೀಜರ್ ಹೇಳಪ್ಪ, ಈಗ ಏನು ಮಾಡೋಕೆ ಹೊರಟಿದ್ಯಾ, ಏನೇನು ಆಗ್ತಾ ಇದೆಯಾ? ಈಗ ನಾಟಿ ಕೋಳಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡ್ರು, ಓಕೆ, ಚಿಕನ್ ಮಸಾಲ, ಧನಿಯಾ ಪೌಡ್ರು, ಎಣ್ಣೆ, ಉಪ್ಪು, ಇಷ್ಟು ಇಷ್ಟು ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದಾರೆ ನಿಮ್ಗೆ. ಅವಳೆ ತೋರಿಸ್ದೆ. ಇವಾಗ ಎಷ್ಟು ಗಂಟೆ ಶುರು ಮಾಡ್ತೀವಿ ಇವಾಗ ಪ್ರೋಗ್ರಾಮ್ನ? 5 ನಿಮಿಷ. 5 ನಿಮಿಷಕ್ಕೆ ಈಗ ಶುರು ಮಾಡ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ಇನ್ನೊಂದಪ್ಪ ಅಂದರೆ ಇನ್ನೊಂದೇನಿಲ್ಲ ಅಷ್ಟೇ. ಈಗ ಅದನ್ನು ಮಾಡ್ತಾರೆ, ತಿನ್ನಬೇಕು, ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಬೇಕು. ಗೈಸ್ ಇಲ್ಲಿ ನೋಡಿ, ಬ್ಲಾಗ್ ಅಪ್ಲೋಡ್ ಆಗಿದೆ, ಅದನ್ನು ನಮ್ಮ ಅಣ್ಣ ನೋಡ್ತಾ ನೋಡಿ, ಎಷ್ಟು ಎಷ್ಟು ಟಾಂಟ್ ಮಾಡಿ ಮಾತಾಡ್ತಾರೆ ನೋಡಿ, ಎಷ್ಟು ಇದು ಮಾಡಿ ಆಪೋಸಿಟ್ ಪ್ಲೇಯರ್ ತಾವು ಮಾಡ್ತೀರಿ. ನಾನಂತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಗೈಸ್ ನಾಟಿ ಕೋಳಿ ತಿನ್ನೋದಕ್ಕೆ. ಅದು ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಪ್ರೋಟೀನು, ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾಟಿ ಅಂದ್ರೆ ಅದು ಯಾವ್ದೇ ರೀತಿ ಇಂಜೆಕ್ಷನ್ ಅದು ಇದು ಕೊಟ್ಟು ತಪ್ಪ ಮಾಡಿರಲ್ಲ. ಪ್ರೊಸೀಜರ್ ಹಂಗೆ ನೋಡ್ಕೊಂಬಿಡಿ ಗೈಸ್, ನೀವು ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯ್ಬೇಕು ಕಣ್ಣಿ. ಸೊ ಪಾತ್ರೆ ಪಾತ್ರೆ ಕಾಯ್ಬೇಡ, ನೀರಿರುತ್ತಲ್ಲ ನೀರಿರುತ್ತಲ್ಲ ಅದೆಲ್ಲ ಚುಂಡ್ಕೊಳ್ಳಿ ಅಂತ. ಫಸ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋತಾ ಇದ್ದಾರೆ. ಎಣ್ಣೆ ಹಾಕೊಂಡಿದ್ದಾಯ್ತು. ನಮ್ಮಪ್ಪ ತುಂಬ ನೀಟ್ ಅಚ್ಚುಕಟ್ಟು ನೋಡಿ, ಹೋಟೆಲ್ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡ್ತಾರೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಓಕೆ ಹಾಕೊಳ್ಳಿ. ಆ ಕಟಿಂಗ್ ಸ್ಟೈಲೇ ಸೂಪರ್ ನಮ್ಮಪ್ಪ. ಅದು ಈರುಳ್ಳಿನ 10 ನಿಮಿಷ ಬ್ರೌನ್ ಬರೋಗಂಟ ಫ್ರೈ ಮಾಡ್ಕೋಬೇಕು. ಓಕೆ ಗಾಯ್ಸ್, ಈರುಳ್ಳಿನ ಗೋಲ್ಡಿಶ್ ಬರೋಗಂಟ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಬೇಕು. ನಾಟಿ ಕೋಳಿ ತಿಂದು ನಾನು ಆಯ್ತಪ್ಪ ತುಂಬ ದಿನ ಮಲ್ಕೊಟ್ಟಿದ್ದೀನಿ. ಯಾವಾಗ ಮಾಡಿದ್ರಿ ಮನೇಲಿ? ಮಾಡೇ ಇಲ್ವಲ್ಲ. ಈಗ ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಹಾಕೊಳ್ಳಿ ಹಾಕೊಳ್ಳಿ. ಈರುಳ್ಳಿ, ಕರಿಬೇವು, ಕರಿಬೇವು ಸೊಪ್ಪು,
ಈಗ ಈರುಳ್ಳಿ ಸ್ವಲ್ಪ ಅರ್ಧ ಬೇಯಿಸ್ಕೊಂಡು ಅರ್ಧ ಫ್ರೈ ಮಾಡ್ಕೊಂಡಿದ್ದಾರೆ ಈರುಳ್ಳಿನ. ಸೊ ಅದಾದ್ಮೇಲೆ ಹಸಿಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದಾರೆ. ಇವಾಗ ಇದು ಅರ್ಧ ಫ್ರೈ ಆಗಿಬಿಟ್ಟು ಅದು ಇನ್ನೂ ಫ್ರೈ ಆಗೋಯ್ತು ಈರುಳ್ಳಿ. ಹಾಂ, ಫಸ್ಟ್ ಫುಲ್ ಡ್ರೈ ಮಾಡಿಕೊಂಡು ಈರುಳ್ಳಿ ಡ್ರೈ ಆಯಿತು ಅಂದ್ಬಿಟ್ಟು ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ಇನ್ನೂ ಇದಾಗ್ಬಿಡುತ್ತೆ ತಾನೇ. ಅರ್ಧ ಬಾಯ್ಲ್ ಮಾಡಿಕೊಂಡು ಆಮೇಲೆ ಇದ ಐಟಮ್ಗಳನ್ನ ಹಾಕ್ಬಿಟ್ಟು ಅದು ಬೇಯಾಗಿಲ್ಲ, ಇದು ಅಲ್ಲಿಗೆ ಟ್ಯಾಲಿ ಆಗಿ ಓಕೆನಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 kg ಎರಡು ಪ್ಯಾಕೆಟಾ? ಅರ್ಧ ಕೆಜಿಗೆ ಒಂದು ಪ್ಯಾಕೆಟ್, ಅರ್ಧ ಕೆಜಿಗೆ ಒಂದು ಪ್ಯಾಕೆಟ್, 1 kg ಎರಡು ಪ್ಯಾಕೆಟ್. ನಮ್ಮ ಅಪ್ಪಗೆ ಯೂಸಲಿ ಖಾರ ಜಾಸ್ತಿ ಇರಬೇಕು, ಅದಕ್ಕೆ ಮೆಣಸಿನ ಜೊತೆ ಮೆಣಸಿನ ಕಾಣಿಸ್ತಾ ಇದ್ದೀನಿ. ಮೆಣಸಿನ ಇದ್ರೆ ತಾನದು ಚಿಕನ್ಗೆ ಧನಿಯಾ ಪೌಡರ್ ಕೊಟ್ಟಿದ್ದೀನಿ. ಎಷ್ಟು ಧನಿಯಾ ಪೌಡ್ರು? ಒಂದು 2 spoon ಅಷ್ಟು. 2 spoon ಅಷ್ಟು ಧನಿಯಾ ಪೌಡ್ರ್ ಹಾಕ್ತಾ ಇದ್ದಾರೆ. 2 spoonಾ? ನಿಜ ಹೇಳು. 2 spoon, 1 tablespoon. 2 tablespoon ಅಂತ ಹೇಳಿದ್ರು. ಬಟ್ ಒಂದು ಬಡ್ಡಿ ಅಷ್ಟೇ. ಚಿಕನ್ ಮಸಾಲ ಹಾಕ್ಬಿಟ್ಟಿದ್ದಾರೆ ಇವಾಗ. ನಮ್ಮ ನಾಟಿ ಕೋಳಿ ಹಾಕುತ್ತಾ ಇದ್ದಾರೆ. ನೆಕ್ಸ್ಟ್ ಪ್ಲಾನ್ ಮಾಡ್ಬೇಕಂತ ಹಂಗೆ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಫಸ್ಟ್ ಹಾಕ್ಬಾರ್ದು. ಇವಾಗ ಎಲ್ಲ ಆಲ್ಮೋಸ್ಟ್ ಡನ್ ಆಗಿದೆ. ಇವಾಗ ಲಾಸ್ಟ್ ಇಳಿಸ್ಬೇಕಾದ್ರೆ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ನಿಂಬೆಹಣ್ಣು ಇನ್ಬಿಟ್ರೆ ರೆಡಿ ಆಗುತ್ತೆ ಐಟಮು. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಕರೀತಾವ್ರೀಗ ಒಳಗಡೆ ಹೋಗೋಣ. ಫಸ್ಟ್ ನಿಂಬೆಹಣ್ಣು ಇಟ್ಕೊತೀನಿ. ಓಕೆ, ನಿಂಬೆಹಣ್ಣು. ಓಕೆ, ಫೈನಲ್ ಟಚ್ ಆಫ್ ಕೊತ್ತಂಬರಿ ಸೊಪ್ಪು. ಪೆಪ್ಪರ್ ಹಾಕ್ತಿದ್ದೀನಿ ಈಗ. ಲಾಸ್ಟ್ ಪೆಪ್ಪರ್ ಮೈನ್ ಇದೆ, ಮೈನ್ ಇದೆ. ಯಾಕೆಂದ್ರೆ ಇದು ಪೆಪ್ಪರ್ ಚಿಕನ್, ಅದಕ್ಕೋಸ್ಕರ ಪೆಪ್ಪರ್ ಚಿಕನ್ಗೆ ಇದೆ ಮೈನ್ ಹೀರೋ. ಅದಕ್ಕೆ ಅದರಲ್ಲೇ ಐತಲ್ಲ ಪೆಪ್ಪರ್ ಅಂತ. ಎಷ್ಟು ಪ್ಯಾಕೆಟ್ ಹಾಕ್ತಪ್ಪ? 2 packets ಪೇಪರ್ ಹಾಕಿದ್ದಾರೆ. ಓಕೆ ಗೈಸ್, ರೆಡಿ ಆಗೈತೆ. ಆವಾಗಲೇ ಹೇಳ್ತಾ ಇದ್ದೆ, ಕ್ಯಾಮ್ರಾ ಹೀಟ್ ಆಗ್ಬಿಟ್ಟು ಆಫ್ ಆಗೋಯ್ತು. 1/2 kg ಚಿಕನ್ಗೆ 1 packet ಪೇಪರ್ ಪೌಡರ್ ಹಾಕಿ, 1 kg ಚಿಕನ್ಗೆ 2 packet ಪೇಪರ್ ಪೌಡರ್ ಹಾಕಿ. ಓಕೆನಾ? ಇವಾಗ ಫೈನಲ್ ಪ್ರಾಡಕ್ಟ್ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಇದಾದಮೇಲೆ ಪ್ಲೇಟ್ ಕಾಕೊಂಡು ತಿನ್ಬಿಟ್ಟು ರಿವ್ಯೂ ಹೇಳ್ತೀರಿ. ಅದು ನಮ್ಮ ಅಣ್ಣನೂ ಜಾಯ್ನ್ ಆಗ್ತಾರೆ, ನಮ್ಮ ಅಪ್ಪನೂ ಬರ್ತಾರೆ, ನಮ್ಮ ಅಮ್ಮ ಹೊರಗಡೆ ಹೋಗಿದ್ದಾರೆ, ಅವರು ಕೂಡ ಎತ್ತಿಡ್ತೀನಿ, ಅವರು ಬಂದು ತಿಂತಾರೆ. ಎಷ್ಟು ನಿಮಿಷ ತೊಗೊಂಡಿದ್ದೀನಿ ಮಾಡೋಕ್ಕೆ? 20 ನಿಮಿಷ. ಸೂಪರ್ ಸೂಪರ್ ಅಪ್ಪ. ನೋಡಿ ಗೈಸ್, ಆಡ್ಸಪ್ಪ ಅಂದಂಗೆ. ವಾವ್, ಸೂಪರ್. ವಾವ್ ನೋಡಿ ಗೈಸ್, ಸಕ್ಕತ್ತಾಗಿ ಮಾಡಿದ್ದಾರೆ. ಅದಕ್ಕೆ ನನಗೆ ನಮ್ಮ ಅಪ್ಪ ಅಂದ್ರೆ ಇಷ್ಟ. ಈಗ ಓಕೆ ರೆಡಿ ಅಲ್ವಾ? ಅದನ್ನ ಓಕೆ. ಓಕೆ ಗೈಸ್, ನೋಡಿದ್ರಲ್ಲ ಒಂದು ಹಾರ್ಡ್ಲಿ 20-25 minutes ತೊಗೊಂಡ್ರು ಅಷ್ಟೇ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಸ್ಮೆಲ್ ಕೂಡ ಅಷ್ಟೇ ಸೂಪರಾಗಿ ಬರ್ತಾ ಇದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ಒಂದು ಪ್ಲೇಟ್ ತಂದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಚಿಕನ್ ಸರ್ವ್ ಮಾಡಿಕೊಂಡು ಬರ್ತೀನಿ. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಓಕೆ ಓಕೆ ಗೈಸ್, ಫೈನಲಿ ಪೆಪ್ಪರ್ ಚಿಕನ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಅಣ್ಣನ ಅತಿಥಿಯ ಪೆಪ್ಪರ್ ಚಿಕನ್ ಅಲ್ಲ, ನಾಟಿ ಕೋಳಿ ಪೆಪ್ಪರ್ ಚಿಕನ್, ಅದನ್ನು ಮೆನ್ಷನ್ ಮಾಡು. ಓಕೆ ಗೈಸ್, ಇವಾಗ ನಾಟಿ ಕೋಳಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಈಗ ಅದನ್ನು ತಿನ್ನೋದಕ್ಕೆ ನಮ್ಮ ಅಣ್ಣ ಬಂದಿದ್ದಾನೆ. ರಿವ್ಯೂ ಹೇಳಪ್ಪ. ರಿವ್ಯೂ ಹೇಳಪ್ಪ ಅಂದ್ಬಿಟ್ಟು ನಾನು ಇದ್ಕೊಂಡ್ಬಿಟ್ರೆ. ಓಕೆ ಗೈಸ್, ಇವಾಗ ನಾಟಿ ಕೋಳಿ ಚಿಕನ್ ಫ್ರೈ ಜೊತೆ ಈರುಳ್ಳಿ ಎಲ್ಲ ರೆಡಿ ಇದೆ. ನನ್ನ ರಿವ್ಯೂ ಮಾಡುವಂತ ಇವನ್ನ ಚಾನೆಲ್ಗೆ ಗೆಸ್ಟ್ ಆಗಿ ನನ್ನ ಕರೆದಿದ್ದಾನೆ. ಪೇಮೆಂಟ್ ಎಲ್ಲ ಸಪ್ರೇಟು, ಆಮೇಲೆ ಅದು ಬೇರೆ ಇದು ಬೇರೆ, ಅದು ಬೇರೆ ಕೊಡ್ತೀನಿ. ಗೂಗಲ್ ಪೇ ಮಾಡ್ತೀನಿ. ಗೂಗಲ್ ಪೇ ಮಾಡ್ತಾರಂತೆ, ಕಾಸು ಬಂದರೆ ಸಾಕು. ಓಕೆ, ಈಗ ನಾಟಿ ಕೋಳಿನ ಟೇಸ್ಟ್ ಮಾಡೋಣ ಇಬ್ಬರು ಒಟ್ಟಿಗೆ. ಆಹಾ, ಮೇಲ್ಗಡೆನೆ ಆಲ್ರೆಡಿ ಕಾಣಿಸ್ತಾ ಇದೆ ಈ ಪೆಪ್ಪರು, ಚಿಲ್ಲಿ ಫ್ಲೇಕ್ಸು, ಅದೆಲ್ಲ ಬಾಯಲ್ಲಿ ಬೇರೆ ನೀರು ಬರ್ತಾ ಇದೆ. ಟಪ್ಕನ್ ತಿನ್ಬಿಟ್ಟ ಅವನು. ಓಕೆ, ಈಗ ಟೇಸ್ಟ್ ಮಾಡೋಣ. ಆಹಾ, ಡಡೆ ಸೂಪರ್ ಮಾಡಿದ್ದೆ. ಸಕ್ಕಲಾಗಿದೆ ಆ್ಯಕ್ಚುಲಿ ಪೆಪ್ಪರ್ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿದೆ ಮಸಾಲೆ.
ಬಟ್ ಏನಂದ್ರೆ ನಾಟಿ ಕೋಳಿ ಸ್ವಲ್ಪ ರಫ್ ಆಗಿರುತ್ತೆ. ಈಗ ನಾವು ಫಾರಂ ಕೋಳಿ ಅದೆಲ್ಲ ತಿಂದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ, ಬಟ್ ನಾಟಿ ಕೋಳಿ ಒಂಚೂರು ರಫ್ ಇರುತ್ತೆ. ಅದು ನಾಟಿ ಕೋಳಿನೇ ಹೈಲೈಟ್ ಇದರಲ್ಲಿ, ಅದೊಂದು ಸ್ಪೆಷಲ್ ಫೀಲಿಂಗ್ ತಿನ್ನೋದಕ್ಕೆ. ಗ್ಯಾಪ್ ಅಲ್ಲಿ ಲೆಗ್ ಪೀಸ್ ಹಾಕೊಂಡು ನಾಟಿ ಕೋಳಿನ ಹೈಲೈಟ್ ಅಂತ ತಿಂತಾವೆ. ಇದು ಬೇಕೊಂದು ನಾನೇ ಹಾಕ್ಸ್ಕೊಬಂದಿದ್ದು. ಇಷ್ಟ ಆಯ್ತಾ? ನೆಕ್ಸ್ಟ್ ನಂಗೆ ನೀನು ಮಾಡಿಸ್ಕೊಡ್ತೀಯಾ? ಯೂಶ್ವಲಿ ನಮ್ಮ ಅಪ್ಪ ಮಾಡೋದು ಸಕ್ಕದಾಗಿರುತ್ತೆ. ಅವ್ರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಅಪ್ಪ ಪೆಪ್ಪರು ಈ ಚಿಲ್ಲಿ ಎಲ್ಲ ಹಾಕ್ಬಿಟ್ಟು ಸ್ಪೈಸಿಯಾಗಿ ಮಾಡೋ ಅಂತಂದರೆ ಚಿಂದಿ ಕೂಡ ಹಾಯಿಸ್ಕೊಡಿ. ಸೊ ಅದೇನಾಗುತ್ತೆ, ಖಾರ ಎಲ್ಲ ಬಾಯಿ ತುಂಬ ತುಂಬಿಕೊಳ್ಳುತ್ತೆ. ಒಂದು ಕಡೆ ಪೆಪ್ಪರು, ಒಂದು ಕಡೆ ಚಿಲ್ಲಿ ಎಲ್ಲ ಹಾಕಿ ಚಿಂದಿ ಕೂಡ ಹಾಯಿಸ್ಬಿಟ್ಟವ್ರೆ. ಖಾರದಲ್ಲಿರಬೇಕು, ಖಾರ ಇರಬೇಕು ಇಲ್ಲ ಅಂತ ಹೇಳಿಲ್ಲ, ಹೆಂಗಿದೆ ಅಂತ ಟೇಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಹಾಕಿರೋ ಈರುಳ್ಳಿ ಅಲ್ಲಲ್ಲಿ ಒಂಥರ ಮಜಾ ಕೊಡ್ತಾ, ಸ್ವೀಟ್ನೆಸ್ ಕೊಡ್ತಾಯಿದೆ, ಮಜಾ ಕೊಡ್ತಾ ಇದೆ. ಓಕೆ, ನನಗಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಖಾರವಾಗಿ ನಾಟಿ ಕೋಳಿ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೀವು ಮಾಡ್ಕೊತೀನಿ, ಮಸ್ಟ್ ಟ್ರೈ, ನಿಮ್ಗೆ ಇಷ್ಟ ಆಗುತ್ತೆ. ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.